ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಭಾರತದ ಪ್ರಥಮ ಪ್ರಜೆ ಅಂತ ಕರೆಸಿಕೊಳ್ಳೋ ರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ಘೋಷಣೆಯಾಗಿದೆ. ದ್ರೌಪದಿ ಮುರ್ಮು ಮತ್ತು ಯಶವಂತ್ ಸಿನ್ಹಾ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಈ ಇಬ್ಬರಲ್ಲಿ ಯಾರೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದರೂ ಅದೊಂದು ರೆಕಾರ್ಡ್ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಈ ಬಾರಿಯ ರಾಷ್ಟ್ರಪತಿ ಚುನಾವಣೆ ತೀವ್ರ ಕುತೂಹಲವನ್ನು ಉಂಟು ಮಾಡಿದೆ. ಇದರ ನಡುವೆ ಭಾರತ ಈ ಹಿಂದೆ ಯಾವೆಲ್ಲ ರಾಷ್ಟ್ರಪತಿಗಳನ್ನು ಕಂಡಿದೆ, ಅವರ ಹಿನ್ನೆಲೆ ಏನು, ಯಾರು ಎಷ್ಟು ವರ್ಷಗಳ ಕಾಲ ಭಾರತದ ರಾಷ್ಟ್ರಪತಿಯಾಗಿ ಅಧಿಕಾರ ನಿರ್ವಹಿಸಿದ್ದಾರೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡಿ ಬರೋಣ. ಬನ್ನಿ, ಗೆಳೆಯರೆ, ಭಾರತದ ಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸುದೀರ್ಘ ಅವಧಿಗೆ ಭಾರತದ ರಾಷ್ಟ್ರಪತಿಗಳಾಗಿದ್ದವರು. 1950 ಭಾರತ ಗಣರಾಜ್ಯವಾದಾಗ ಮೊದಲ ಬಾರಿಗೆ ರಾಷ್ಟ್ರಪತಿಯಾಗಿ ಆಯ್ಕೆಯಾಗುವ ಇವರು 1952 ಭಾರತದಲ್ಲಿ ಮೊದಲ ಬಾರಿ ರಾಷ್ಟ್ರಪತಿ ಚುನಾವಣೆ ನಡೆದಾಗ ಮತ್ತೊಮ್ಮೆ ರಾಷ್ಟ್ರಪತಿಗಳಾಗಿ ಆಯ್ಕೆಯಾಗ್ತಾರೆ. ಒಟ್ಟು 2 ಅವಧಿಗೆ ಆಯ್ಕೆಯಾಗುವ ಡಾಕ್ಟರ್ ಪ್ರಸಾದ್ ಒಟ್ಟು 12 ವರ್ಷಗಳ ಕಾಲ ಭಾರತದ ಪ್ರಥಮ ಪ್ರಜೆ ಅನ್ನಿಸಿಕೊಂಡಿದ್ರು. 1884 ಡಿಸೆಂಬರ್ 3 ಜನಿಸಿದ ಇವರು ರಾಷ್ಟ್ರಪತಿ ಆಗುವುದಕ್ಕೂ ಮುನ್ನ ಸ್ವಾತಂತ್ರ್ಯ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದರು. ಬಿಹಾರ್ ಹಾಗೂ ಮಹಾರಾಷ್ಟ್ರ ಭಾಗದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ನೇತೃತ್ವವನ್ನು ವಹಿಸಿದರು. ಮಹಾತ್ಮ ಗಾಂಧಿಯ ಅನುಯಾಯಿಯಾಗಿದ್ದ ಇವರು ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿಯೂ ಪಾಲ್ಗೊಂಡಿದ್ದರು. 1946 ಚುನಾವಣೆಯ ಮೂಲಕ ಸಂಸತ್ ಸದಸ್ಯರಾಗಿ ಆಯ್ಕೆಗೊಂಡ ಇವರು ಆಹಾರ ಮತ್ತು ಕೃಷಿ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಅಷ್ಟೇ ಅಲ್ಲದೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. 1962 ರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಪಾಟ್ನಾದಲ್ಲಿ ತಾವೇ ಸ್ಥಾಪನೆ ಮಾಡಿದ ಸದಾಕತ್ ಆಶ್ರಮದಲ್ಲಿ ನೆಲೆಸ್ತಾರೆ. 1963 ಫೆಬ್ರವರಿ 28 ತಾರೀಕು ಅವರು ನಿಧನರಾಗ್ತಾರೆ. ಭಾರತದ 2ನೇ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್. 1888 ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಜನಿಸುವ ಇವರು ಶ್ರೇಷ್ಠ ಅಧ್ಯಾಪಕ ಕೂಡ ಆಗಿದ್ದರು. ತತ್ವಜ್ಞಾನದ ಪ್ರಾಧ್ಯಾಪಕರಾಗಿದ್ದ ಇವರು ಬನಾರಸ್ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ದರು. ಇವರಿಗೆ 1954 ಭಾರತದ ಅತ್ಯುನ್ನತ ಪುರಸ್ಕಾರ ಭಾರತ ರತ್ನವನ್ನು ನೀಡಿ ಗೌರವಿಸಲಾಗುತ್ತೆ. ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿದ್ದ ಇವರು 13 May 1962 ಭಾರತದ ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಳ್ತಾರೆ. 1967 ಭಾರತದ ಮೊದಲ ಪ್ರಜೆಯಾಗಿ ಕಾರ್ಯನಿರ್ವಹಿಸಿದ್ದ ರಾಧಾಕೃಷ್ಣನ್ 1975 ಏಪ್ರಿಲ್ 17 ನಿಧನರಾಗ್ತಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಇವರು ನೀಡಿದ ಕೊಡುಗೆ ಹಾಗೂ ಭಾರತ ಕಂಡ ಒಬ್ಬ ಶ್ರೇಷ್ಠ ಅಧ್ಯಾಪಕ ಅನ್ನೋ ಕಾರಣಕ್ಕಾಗಿ 5 ಸೆಪ್ಟೆಂಬರ್ ಅಂದರೆ ಇವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ಡಾಕ್ಟರ್ ಜಾಕಿರ್ ಹುಸೇನ್ 1967 ಭಾರತದ 3ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾಗ್ತಾರೆ. 1 ವರ್ಷ 355 ದಿನಗಳ ಕಾಲ ಭಾರತದ ರಾಷ್ಟ್ರಪತಿಯಾಗಿದ್ದ ಇವರು ಅಧಿಕಾರದಲ್ಲಿರುವಾಗಲೇ ಮೃತಪಟ್ಟ ಮೊದಲ ರಾಷ್ಟ್ರಪತಿ. 1997 ಫೆಬ್ರವರಿ 8 ಜನಿಸಿದ ಇವರು 3 May 1969 ನಿಧನರಾದರು. ಆರಂಭದಲ್ಲಿ ಬಿಹಾರದ ರಾಜ್ಯಪಾಲರಾಗಿದ್ದ ಇವರು ಭಾರತದ 2ನೇ ಉಪರಾಷ್ಟ್ರಪತಿ ಕೂಡ ಹೌದು. ಜಾಕಿರ್ ಹುಸೇನ್ ಅವರು ಅಧಿಕಾರದಲ್ಲಿದ್ದಾಗಲೇ ನಿಧನರಾಗಿದ್ದ ಕಾರಣದಿಂದಾಗಿ ಅಂದಿನ ಉಪರಾಷ್ಟ್ರಪತಿಯಾಗಿದ್ದ ವಿ ಗಿರಿ ಅವರು 3 May 1969 ತಾತ್ಕಾಲಿಕ ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಳ್ತಾರೆ. ಆದರೆ 20 June 1969 ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ. ರಾಷ್ಟ್ರಪತಿ ಅಂದ್ರೆ ಭಾರತದ ಮುಖ್ಯಸ್ಥರು ಅನ್ನೋ ಕಾರಣಕ್ಕೆ ಆ ಸ್ಥಾನವನ್ನ ಖಾಲಿ ಬಿಡೋ ಹಾಗಿಲ್ಲ. ಹೀಗಾಗಿ ಭಾರತದ ಮುಖ್ಯ ನ್ಯಾಯಾಧೀಶರಾಗಿದ್ದ ಮೊಹಮ್ಮದ್ ಹಿದಾಯತ್ತುಲ್ಲಾ ಅವರು 1969 July 20 August 24 1969 ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ. ಮತ್ತೆ ರಾಷ್ಟ್ರಪತಿ ಚುನಾವಣೆಯನ್ನ ನಡೆಸಲಾಗುತ್ತೆ. ವಿ ಗಿರಿ ಅವರು ಮತ್ತೊಮ್ಮೆ ರಾಷ್ಟ್ರಪತಿಗಳಾಗಿ ಆಯ್ಕೆಯಾಗ್ತಾರೆ. ಸ್ವತಂತ್ರ ಭಾರತದ 4ನೇ ಅಧಿಕೃತ ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಳ್ಳುವ ವರಾಹಗಿರಿ ವೆಂಕಟಗಿರಿ ಅವರು 10 August 1894 ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಜನಿಸಿದರು. ಕಾರ್ಮಿಕ ಚಳುವಳಿಯಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ 1946 ಮದ್ರಾಸ್ ಪ್ರಾಂತ್ಯದ ಕಾರ್ಮಿಕ ಸಚಿವರಾಗಿದ್ದರು.
ಸ್ವತಂತ್ರ ಭಾರತದಲ್ಲಿ ಮೈಸೂರು ಕೇರಳ ಉತ್ತರ ಪ್ರದೇಶಗಳ ರಾಜ್ಯಪಾಲರಾಗಿಯೂ ಕಾರ್ಯನಿರ್ವಹಿಸಿದ್ದ ವಿವಿ ಗಿರಿ 1967 ರಿಂದ 1969 ರವರೆಗೆ ಉಪರಾಷ್ಟ್ರಪತಿಗಳಾಗಿದ್ದರು. ಅಂದಿನ ರಾಷ್ಟ್ರಪತಿ ಜಾಕಿರ್ ಹುಸೇನ್ ಅವರ ಅಕಾಲಿಕ ನಿಧನದ ನಂತರ ತಾತ್ಕಾಲಿಕ ರಾಷ್ಟ್ರಪತಿಗಳಾಗಿ ಕೂಡ ಕಾರ್ಯನಿರ್ವಹಿಸಿದ್ರು. ಆನಂತರ ಆ ಸ್ಥಾನಕ್ಕೆ ರಾಜೀನಾಮೆ ನೀಡುವ ವಿವಿ ಗಿರಿ 24 August 1969 ರಲ್ಲಿ ಭಾರತದ 4ನೇ ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಳ್ತಾರೆ. 1974 ರವರೆಗೆ ರಾಷ್ಟ್ರಪತಿಯಾಗಿದ್ದ ಇವರಿಗೆ 1975 ರಲ್ಲಿ ಭಾರತರತ್ನ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ. ತುಂಬು ಜೀವನವನ್ನು ನಡೆಸಿದ್ದ ಇವರು 1980 ರಲ್ಲಿ ನಿಧನರಾಗ್ತಾರೆ. 1969 ವರ್ಷ ಭಾರತದ ಇತಿಹಾಸದಲ್ಲಿ ವಿಶೇಷ ಅನಿಸಿಕೊಳ್ಳುತ್ತೆ. ಯಾಕಂದ್ರೆ ಹಂಗಾಮಿ ಹಾಗೂ ತಾತ್ಕಾಲಿಕ ರಾಷ್ಟ್ರಪತಿಗಳನ್ನು ಸೇರಿಸಿ 4 ರಾಷ್ಟ್ರಪತಿಗಳನ್ನ ಭಾರತ ಕಾಣುತ್ತೆ. ಭಾರತದ 5ನೇ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್. May 13, 1905 ರಲ್ಲಿ ಜನಿಸಿದ ಇವರು 24 August 1974 ರಲ್ಲಿ ಭಾರತದ ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಳ್ತಾರೆ. ವಿವಿ ಗಿರಿ ಅವರ ಅವಧಿಯಲ್ಲಿ ಉಪರಾಷ್ಟ್ರಪತಿಯಾಗಿದ್ದ ಇವರು ಅಧಿಕಾರದಲ್ಲಿರುವಾಗಲೇ ನಿಧನ ಹೊಂದಿದ 2ನೇ ರಾಷ್ಟ್ರಪತಿ. February 11, 1977 ರಲ್ಲಿ ತಮ್ಮ ಅಧಿಕಾರಾವಧಿ ಮುಗಿಯುವ ಮುನ್ನವೇ ಇವರು ಇಹಲೋಕವನ್ನ ತ್ಯಜಿಸುತ್ತಾರೆ. ಆ ಸಂದರ್ಭ ಉಪರಾಷ್ಟ್ರಪತಿಗಳಾಗಿದ್ದ ಕರ್ನಾಟಕದವರೇ ಆಗಿದ್ದ ಬಸಪ್ಪ ದಾನಪ್ಪ ಜೊತೆ ಅಂದ್ರೆ ಬಿಡಿ ಜೊತೆ ಅವರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಅಧಿಕಾರವನ್ನ ವಹಿಸಿಕೊಳ್ತಾರೆ. ಇವರ ಅಧಿಕಾರಾವಧಿಯ ಸಂದರ್ಭದಲ್ಲೇ ಭಾರತ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಕೂಡ ಕಂಡಿತ್ತು. July 25, 1977 ಭಾರತದ 6ನೇ ರಾಷ್ಟ್ರಪತಿಯಾಗಿ ನೀಲಂ ಸಂಜೀವ ರೆಡ್ಡಿ ಅವರು ಅಧಿಕಾರವನ್ನು ವಹಿಸಿಕೊಳ್ತಾರೆ. May 19, 1913 ರಲ್ಲಿ ಜನಿಸಿದ ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಅಷ್ಟೇ ಅಲ್ಲದೆ ಆಂಧ್ರಪ್ರದೇಶದ ಮೊದಲ ಮುಖ್ಯಮಂತ್ರಿ ಕೂಡ ಹೌದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರದಲ್ಲಿ ಉಕ್ಕು ಹಾಗೂ ಗಣಿ ಸಚಿವರಾಗಿದ್ದರು. ಅಷ್ಟೇ ಅಲ್ಲದೆ ಲೋಕಸಭೆಯ 4ನೇ ಸಭಾಪತಿ ಕೂಡ ಹೌದು. 1982 ಜುಲೈ 25 ರವರೆಗೂ ಭಾರತದ ರಾಷ್ಟ್ರಪತಿಯಾಗಿದ್ದ ಇವರು 1996 ರಲ್ಲಿ ಬೆಂಗಳೂರಿನಲ್ಲಿ ತಮ್ಮ 83ನೇ ವಯಸ್ಸಲ್ಲಿ ನಿಧನರಾದರು. ಜ್ಞಾನಿ ಜೇಲ್ ಸಿಂಗ್ ಅವರು ಭಾರತದ 7ನೇ ರಾಷ್ಟ್ರಪತಿ. July 25, 1982 ರಲ್ಲಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. May 5, 1916 ರಲ್ಲಿ ಜನಿಸಿದ ಇವರು ಅಲಿಪ್ತ ಚಳುವಳಿಯ ಅಧ್ಯಕ್ಷ ಕೂಡ ಆಗಿದ್ದರು. ಪಂಜಾಬ್ನ 9ನೇ ಮುಖ್ಯಮಂತ್ರಿಯಾಗಿದ್ದ ಜ್ಞಾನಿ ಜೇಲ್ ಸಿಂಗ್ 25 ಜುಲೈ 1987 ರಲ್ಲಿ ರಾಷ್ಟ್ರಪತಿ ಸ್ಥಾನದಿಂದ ನಿವೃತ್ತರಾಗ್ತಾರೆ. ಜೇಲ್ ಸಿಂಗ್ ತಮ್ಮ 78ನೇ ವಯಸ್ಸಿನಲ್ಲಿ ಅಂದರೆ 25 ಡಿಸೆಂಬರ್ 1994 ರಲ್ಲಿ ನಿಧನರಾದರು. ಭಾರತದ 8ನೇ ರಾಷ್ಟ್ರಪತಿಯಾಗಿ ಆರ್ ವೆಂಕಟರಾಮನ್ 1987 ಜುಲೈ 25 ಅಧಿಕಾರವನ್ನು ವಹಿಸಿಕೊಂಡರು. ರಾಮಸ್ವಾಮಿ ವೆಂಕಟರಾಮನ್ 1910 ಡಿಸೆಂಬರ್ 4 ರಂದು ಅಂದಿನ ಮದ್ರಾಸ್ ಪ್ರೆಸಿಡೆನ್ಸಿ ಅಂದರೆ ಇವತ್ತಿನ ತಮಿಳುನಾಡಿನ ತಾಂಜಾವೂರು ಜಿಲ್ಲೆಯ ಪುಟ್ಟುಕೊಟ್ಟೈ ತಾಲೂಕಿನ ರಾಜಮಂಡ್ರಿಯಲ್ಲಿ ಜನಿಸಿದರು. ಇಂದಿರಾಗಾಂಧಿ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿ, ರಕ್ಷಣಾ ಸಚಿವರಾಗಿ, ಗೃಹ ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಆರ್ ವೆಂಕಟರಾಮನ್ ಭಾರತದ 7ನೇ ಉಪರಾಷ್ಟ್ರಪತಿ ಕೂಡ ಆಗಿದ್ದರು. ಇನ್ನು 1992 ರಲ್ಲಿ ಅಧಿಕಾರಾವಧಿಯನ್ನು ಮುಗಿಸೋ ವೆಂಕಟರಾಮನ್ 2009 ಜನವರಿ 27 ನಿಧನರಾದರು. ಆ ಬಳಿಕ ಶಂಕರ್ ದಯಾಳ್ ಶರ್ಮಾ ಭಾರತದ 9ನೇ ರಾಷ್ಟ್ರಪತಿಯಾದರು. July 25, 1992 ರಲ್ಲಿ ಅಧಿಕಾರವನ್ನು ವಹಿಸಿಕೊಳ್ಳೋ ಶಂಕರ್ ದಯಾಳ್ ಶರ್ಮಾ ಸ್ವತಂತ್ರ ಭಾರತದ 8ನೇ ಉಪರಾಷ್ಟ್ರಪತಿಯಾಗಿ ಕೂಡ ಕೆಲಸ ಮಾಡಿದರು. ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಪಂಜಾಬ್ಗಳಲ್ಲಿ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ದ ಶಂಕರ್ ದಯಾಳ್ ಶರ್ಮಾ ಭೂಪಾಲ್ನ ಮೊದಲ ಮುಖ್ಯಮಂತ್ರಿ ಕೂಡ ಆಗಿದ್ದರು. ಈ ಭೂಪಾಲ್ ಅನ್ನೋದು 1949 ರವರೆಗೂ ಸುಲ್ತಾನರ ಆಳ್ವಿಕೆಯಲ್ಲಿತ್ತು. ಆದರೆ ಅಲ್ಲಿನ ಸುಲ್ತಾನ ಹಮೀದುಲ್ಲಾ ಖಾನ್ ಸ್ವತಂತ್ರ ದೇಶವಾಗಿ ಆಳುವುದಕ್ಕೆ ನಿರ್ಧರಿಸಿದ್ದ. ಇದರ ವಿರುದ್ಧ ಚಳವಳಿಗಳು ಆರಂಭವಾಗಿ ಕಡೆಗೆ 1949 ರಲ್ಲಿ ಭಾರತ ಸರ್ಕಾರ ಭೂಪಾಲ್ ಅನ್ನ ಭಾರತದ ರಾಜ್ಯ ಅಂತ ಘೋಷಿಸಿತ್ತು. ಆ ಬಳಿಕ 1952 ರಲ್ಲಿ ಭೂಪಾಲ್ ರಾಜ್ಯಕ್ಕೆ ಮೊದಲ ಬಾರಿಗೆ ಸಿಎಂ ಆಯ್ಕೆ ಮಾಡಲಾಗುತ್ತೆ. ಅವತ್ತು ಆ ಪಟ್ಟವನ್ನ ಅಲಂಕರಿಸಿದ್ದವರು ಇದೇ ಶಂಕರ್ ದಯಾಳ್ ಶರ್ಮಾ. ಆ ಬಳಿಕ ಭೂಪಾಲ್ ರಾಜ್ಯ 1956 ರ ಬಳಿಕ ಭಾಷಾವಾರು ರಾಜ್ಯಗಳ ವಿಂಗಡಣೆಯ ನಂತರ ಮಧ್ಯಪ್ರದೇಶ ರಾಜ್ಯದಲ್ಲಿ ಲೀನವಾಯಿತು. ಇನ್ನು 1997 ಜುಲೈ 27 ರಾಷ್ಟ್ರಪತಿ ಸ್ಥಾನದಿಂದ ನಿವೃತ್ತಿ ಹೊಂದಿದ ಶಂಕರ್ ದಯಾಳ್ ಶರ್ಮಾ 1999 ರಲ್ಲಿ ಡಿಸೆಂಬರ್ 26 ರಂದು ನಿಧನರಾದರು.
ಕೆಆರ್ ನಾರಾಯಣ್ ಭಾರತದ 10ನೇ ರಾಷ್ಟ್ರಪತಿಯಾಗಿ ಜುಲೈ 25 1997 ರಂದು ಅಧಿಕಾರವನ್ನು ವಹಿಸಿಕೊಂಡರು. 9ನೇ ಉಪರಾಷ್ಟ್ರಪತಿಯಾಗಿದ್ದ ಇವರು ಅಮೆರಿಕ ಹಾಗೆ ಚೀನಾದಲ್ಲಿ ಭಾರತೀಯ ರಾಯಭಾರಿಯಾಗಿ ಕಾರ್ಯನಿರ್ವಹಿಸಿದರು. ಹಾಗೆಯೇ ಲೋಕಸಭೆಯ ಸದಸ್ಯನಾಗಿ ಕೂಡ ಕಾರ್ಯನಿರ್ವಹಿಸಿದರು. ಈ ಕೊಚ್ಚೇರಿಲ್ ರಾಮನ್ ನಾರಾಯಣ್ ಮೂಲತಃ ಕೇರಳದವರು. ಅಂದಿನ ಟ್ರಾವಂಕೂರ್ ರಾಜ್ಯದ ಉಳುವರ್ನೂರ್ನಲ್ಲಿ ಫೆಬ್ರವರಿ 4, 1920 ಜನಿಸೋ ರಾಮನ್ ಟ್ರಾವಂಕೂರ್ ರಾಜ್ಯದಲ್ಲಿ ಎಂಎ ಇನ್ ಇಂಗ್ಲಿಷ್ ಲಿಟರೇಚರ್ ಪದವಿಯನ್ನ ಫಸ್ಟ್ ಕ್ಲಾಸ್ನಲ್ಲಿ ತೇರ್ಗಣೆ ಮಾಡಿದ್ದ ಮೊದಲ ದಲಿತ ವಿದ್ಯಾರ್ಥಿಯಾಗಿದ್ರು. ಆ ಬಳಿಕ ರಾಮನ್ ಪತ್ರಕರ್ತರಾಗಿ ಕೆಲಸ ಮಾಡಿದ್ರು. ದಿ ಹಿಂದೂ, ಟೈಮ್ಸ್ ಆಫ್ ಇಂಡಿಯಾದಂತಹ ಪತ್ರಿಕೆಗಳಲ್ಲಿ ರಾಮನ್ ಕಾರ್ಯನಿರ್ವಹಿಸಿದ್ರು. ಇಂತಹ ರಾಮನ್ 1997 2002 ಜುಲೈ 25 ಭಾರತದ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ್ರು. ನವೆಂಬರ್ 9, 2005 ರಾಮನ್ ನಿಧನರಾದರು. ಇನ್ನು ಭಾರತದ 11ನೇ ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಳ್ಳುವುದು ಭಾರತದ ಮಿಸೈಲ್ ಮ್ಯಾನ್ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ಇವರು ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 2002 ಜುಲೈ 25 ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗ್ತಾರೆ. ಅಕ್ಟೋಬರ್ 15, 1931 ಜನಿಸಿದ ಭಾರತ ರತ್ನ ಡಾಕ್ಟರ್ ಕಲಾಂ ವಿಜ್ಞಾನ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಳ ಕುರಿತಾಗಿ ನಿಮಗೆಲ್ಲ ತಿಳಿಸಿದೆ. 2007 ಜುಲೈ 25 ತಮ್ಮ ಸ್ಥಾನದಿಂದ ನಿವೃತ್ತರಾಗೋ ಕಲಾಂ 25 ಜುಲೈ 2015 ತಮ್ಮ ಸಾರ್ಥಕ ಜೀವನವನ್ನು ಮುಗಿಸಿ ಪರಲೋಕ ಯಾತ್ರೆಯನ್ನು ಕೈಗೊಂಡರು. ಇನ್ನು ಭಾರತದ 13ನೇ ರಾಷ್ಟ್ರಪತಿಯಾಗಿ ಹಾಗೆ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆಯಾಗೋರು ಶ್ರೀಮತಿ ಪ್ರತಿಭಾ ಪಾಟೀಲ್. ಡಿಸೆಂಬರ್ 19, 1934 ಜನಿಸಿದ ಇವರು ಜುಲೈ 27, 2012 ರಾಷ್ಟ್ರಪತಿಯಾಗಿ ಅಧಿಕಾರ ನಿರ್ವಹಿಸುವ ಇವರು ಇದಕ್ಕೂ ಮುನ್ನ ರಾಜ್ಯಸಭಾ ಸದಸ್ಯರಾಗಿ, ಉಪಸಭಾಪತಿಯಾಗಿ, ಲೋಕಸಭಾ ಸದಸ್ಯರಾಗಿ, ಮಹಾರಾಷ್ಟ್ರ ವಿಧಾನಸಭಾ ಸದಸ್ಯರಾಗಿ ಕೆಲಸ ಮಾಡಿದರು. ಇವರು ಪ್ರಸ್ತುತ ಮಹಾರಾಷ್ಟ್ರದಲ್ಲಿ ತಮ್ಮ ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದಾರೆ. ನಮ್ಮ ದೇಶದ 13ನೇ ರಾಷ್ಟ್ರಪತಿಯಾಗಿ ಪ್ರಣವ್ ಮುಖರ್ಜಿ ಆಯ್ಕೆಯಾಗ್ತಾರೆ. ಡಿಸೆಂಬರ್ 11, 1935 ಜನಿಸಿದ ಇವರು 2012 ಜುಲೈ 25 ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಳ್ತಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿ, ರಕ್ಷಣಾ ಸಚಿವರಾಗಿ, ಅಟಲ್ ಬಿಹಾರಿ ಸರ್ಕಾರವಿದ್ದ ಸಂದರ್ಭದಲ್ಲಿ ಲೋಕಸಭೆಯ ವಿಪಕ್ಷ ನಾಯಕನಾಗಿ ಹೀಗೆ ಹಲವು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದರು. ಜುಲೈ 25, 2017 ತಮ್ಮ ಸ್ಥಾನದಿಂದ ನಿವೃತ್ತಿ ಹೊಂದುವ ಇವರು ಆಗಸ್ಟ್ 31, 2020 ಚೀನಾ ವೈರಾಣುವಿಗೆ ತುತ್ತಾಗಿ ಮೃತಪಟ್ಟರು. ಇನ್ನು ಭಾರತದ 14ನೇ ರಾಷ್ಟ್ರಪತಿಯಾಗಿ ಜುಲೈ 25, 2017 ರಾಮನಾಥ್ ಕೋವಿಂದ್ ಅವರು ಅಧಿಕಾರವನ್ನು ವಹಿಸಿಕೊಳ್ತಾರೆ. ಅಕ್ಟೋಬರ್ 1, 1945 ಜನಿಸಿದ ಇವರು ಹಿಂದೆ ಬಿಹಾರದ ರಾಜ್ಯಪಾಲರಾಗಿ, ರಾಜ್ಯಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು. 2022 ಜುಲೈ 25 ಇವರ ಅಧಿಕಾರಾವಧಿ ಮುಕ್ತಾಯವಾಗಲಿದೆ. ಸ್ನೇಹಿತರೆ, ಭಾರತದ 15ನೇ ರಾಷ್ಟ್ರಪತಿಯಾಗಿ ಯಾರು ಆಯ್ಕೆ ಆಗ್ತಾರೆ ಅನ್ನೋ ಕುತೂಹಲ ಎಲ್ಲ ಭಾರತೀಯರನ್ನ ಕಾಡ್ತಾ ಇದೆ. ಎನ್ಡಿಎ ಅಭ್ಯರ್ಥಿ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಆದರೆ ಎರಡನೇ ಮಹಿಳಾ ರಾಷ್ಟ್ರಪತಿ, ಮೊದಲ ಬುಡಕಟ್ಟು ಮೂಲದ ರಾಷ್ಟ್ರಪತಿ, ಹಾಗೇನೆ ಅತ್ಯಂತ ಕಿರಿಯ ವಯಸ್ಸಿನ ರಾಷ್ಟ್ರಪತಿ ಅಂತ ಕರೆಯಲ್ಪಡ್ತಾರೆ. ಇನ್ನು ವಿಪಕ್ಷಗಳ ಅಭ್ಯರ್ಥಿ ಯಶವಂತ ಸಿನ್ಹಾ ಏನಾದರೂ ರಾಷ್ಟ್ರಪತಿ ಆದರೆ ಭಾರತದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ ಅತ್ಯಂತ ಹಿರಿಯ ವ್ಯಕ್ತಿ ಅಂತ ಕರೆಸಿಕೊಳ್ತಾರೆ. ಹೀಗಾಗಿನೇ ಇದೊಂದು ದಾಖಲೆ ಅಂತ ನಾನು ಮೊದಲೇ ಹೇಳಿತು. ಗೆಳೆಯರೇ, ಇದು ಭಾರತದ ರಾಷ್ಟ್ರಪತಿಗಳ ಚುಟುಕಾದ ಪರಿಚಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.